ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಗದಿತ ಅವಧಿಯ ಒಳಗಾಗಿ ವಿಮಾನ ನಿಲ್ದಾಣ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸಿಸಿ ಪಾಟೀಲ್ ಹೇಳಿದ್ದಾರೆ. ಸೋಗಾನೆಯಲ್ಲಿ ವಿಮಾನ ನಿಲ್ದಾಣ ಕಾಮಗಾರಿ ಪರಿಶೀಲನೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. 386 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏರ್ಬಸ್ನಂತಹ ಬೃಹತ್ ವಿಮಾನಗಳು ಇಳಿಯಲು ಸಾಧ್ಯವಾಗುವಂತಹ ಸುಸಜ್ಜಿತ ವಿಮಾನ ನಿಲ್ದಾಣ ಕಾಮಗಾರಿ ನಿರೀಕ್ಷೆಯಂತೆ ನಡೆಯುತ್ತಿದೆ. ಮಳೆಯಿಂದಾಗಿ ಕಳೆದ 2 ತಿಂಗಳಲ್ಲಿ ಕಾಮಗಾರಿ ಸ್ವಲ್ಪ ನಿಧಾನವಾಗಿದ್ದರೂ ನಿಗದಿತ ಅವಧಿಯ ಒಳಗಾಗಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಸೂಡಾ ಅಧ್ಯಕ್ಷ ಜ್ಯೋತಿ ಪ್ರಕಾಶ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಓಕೆ ಸರ್, ಓಕೆ ಸರಿ ಸರ್, ನಾನು ನಿಮ್ಮ ಅದೆಲ್ಲ ಪ್ರೊಮೋ ಎಲ್ಲ ರೆಡಿ ಮಾಡ್ತಿರ್ತೀನಿ. ನೀವೊಂದು 5:00 ಆಫೀಸಲ್ಲಿ ಇದ್ರೂ ಸರಿ, ನೀವು ಅದು ಟೈಮ್ ನೋಡಿಕೊಂಡು ಹೊರಡಿ ಸರ್. ಹಿಂದೆ ಬರ್ರಿ, ಹಿಂದೆ ಇನ್ನ 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 ಇದು 3 ಮೀಟರ್ ಡಿಫ್ರೆನ್ಸ್. ಹೌದು ಸರ್, ಅದು ಹೈಟ್ ಲೆವೆಲ್ ಮಾಡಿದ್ರಲ್ಲ. ಇಂಜಿನಿಯರ್ ಸರ್, ಸ್ವಲ್ಪ ಆ ಕಡೆ ಜಗಳಿ. ಇದನ್ನ ಶಿವಮೊಗ್ಗ ನಗರದ ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ಬಿ ವೈ ರಾಘವೇಂದ್ರ ಅವರ ಪರಿಶ್ರಮದಿಂದ 516 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನ್ಯಾಷನಲ್ ಹೈವೇ ಅಪ್ಗ್ರೇಡೇಷನ್, ರೈಲ್ವೆ ಓವರ್ ಬ್ರಿಡ್ಜ್ ಮತ್ತು ನದಿಗೆ ಇನ್ನೊಂದು ಸೇತುವೆ, ಈ ಕಾಮಗಾರಿಗಳು ಒಟ್ಟು ಸುಮಾರು 560 ರಿಂದ 600 ಕೋಟಿ ರೂಪಾಯಿಗಳ ಕಾಮಗಾರಿಯ ಶಿಲಾನ್ಯಾಸವನ್ನು ನಾವು ಇವತ್ತು ಮಾಡಿದ್ದೆ. ಮುಖ್ಯ ಕಾರ್ಯಕ್ರಮದ ಶಿಲಾನ್ಯಾಸವನ್ನು ರಾಷ್ಟ್ರದ ಸಾರಿಗೆ ಸಚಿವರಾದಂಥ ಗಡ್ಕರಿ ಅವರು ಕೋವಿಡ್ 1ನೇ ವೇವ್ನಲ್ಲಿ ವರ್ಚುವಲ್ ಆಗಿ ಮಾಡಿದರು.
ಈ ಭಾಗದ ಜನರಿಗೆ ಇದರ ಪರಿಚಯವನ್ನು ಮೂಡಿಸೋದರ ಸಲುವಾಗಿ ಇವತ್ತು ನಾವು ಈ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹುತೇಕ ಶಿವಮೊಗ್ಗ ನಗರದಲ್ಲಿ ಅದ್ಭುತವಾದಂಥ ಒಂದು ಪ್ರಗತಿಯ ವಾತಾವರಣವನ್ನು ನಾವು ಕಾಣ್ತೇವೆ. ಇವೆಲ್ಲದಕ್ಕೂ ಕಾರಣೀಕರ್ತರಾದಂಥ ಮಾಜಿ ಮುಖ್ಯಮಂತ್ರಿಗಳು, ನನ್ನ ನಾಯಕರಾದಂಥ ಸನ್ಮಾನ್ಯ BS ಯಡಿಯೂರಪ್ಪನವರನ್ನು ನಾನು ಅಭಿನಂದಿಸಲಿಕ್ಕೆ ಇಚ್ಛಪಡ್ತೇನೆ. ಮಾನ್ಯ ರಾಘವೇಂದ್ರ ಅವರ ಕೋರಿಕೆ ಮೇರೆಗೆ ನಾನು ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಮಾನ್ಯ ಯಡಿಯೂರಪ್ಪನವರು ತಮ್ಮ ಕನಸಿನ ಯೋಜನೆ ಸುಮಾರು 386 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಶಿವಮೊಗ್ಗಕ್ಕೆ A320 ಏರ್ಬಸ್ ಲ್ಯಾಂಡ್ ಆಗುವಂಥ ಒಂದು ಸುಸಜ್ಜಿತವಾದಂಥ ಏರ್ಪೋರ್ಟನ್ನು ನಿರ್ಮಾಣ ಮಾಡ್ತಾರೆ. ಇದರ ಕಾಮಗಾರಿಯನ್ನು ವೀಕ್ಷಿಸಿ ಹೋಗಬೇಕಂತ ರಾಘವೇಂದ್ರ ಅವರು ಕೇಳಿಕೊಂಡರು. ಅದು ನನ್ನ ಕರ್ತವ್ಯ ಕೂಡ ಆಗಿತ್ತು. ಇವತ್ತು ಆ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ದೇನೆ. ಮಳೆಗಾಲ ಮಳೆಯ ಕಾರಣದಿಂದ ರನ್ವೇ ಕಾಮಗಾರಿ 1-2 ತಿಂಗಳ ಸ್ಲೋ ಆಗಿತ್ತು. ಯಾಕಂದರೆ ಈ ಭಾಗದಲ್ಲಿ ದೊಡ್ಡ ಪ್ರಮಾಣದ ಮಳೆ ಬೀಳೋದ್ರಿಂದ ಈಗ ಕಾಮಗಾರಿ ತೃಪ್ತಿದಾಯಕವಾಗಿ ಪ್ರಗತಿಯಲ್ಲಿದೆ. ನಿರ್ದಿಷ್ಟ ಸಮಯದೊಳಗೆ ಮುಗಿಸ್ತೇವೆ ಅನ್ನುವಂಥ ಭರವಸೆಯನ್ನು ಗುತ್ತಿಗೆದಾರಿ ಕೊಟ್ಟಿದ್ದಾರೆ. Phase 1, Phase 2 ಎರಡು ಕಾರ್ಯಕ್ರಮ ಇದೆ. ಇದರಲ್ಲಿ Phase 1ದಲ್ಲಿ ರನ್ವೇ ನಿರ್ಮಾಣ, Phase 2ದಲ್ಲಿ ಟರ್ಮಿನಲ್ ಬ್ಲಾಕ್. ನಿಗದಿತ ಅವಧಿಯಲ್ಲಿ ಮುಗಿಸಿ ಈ ಭಾಗದ ಜನರಿಗೆ, ಏನು ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರ ಉಡಾನ್ ಯೋಜನೆ, ಸಾಮಾನ್ಯ ಜನ ಕೂಡ ವಿಮಾನದಲ್ಲಿ ಅಡ್ಡಾಡಿ ತನ್ನ ಕೆಲಸ ಕಾರ್ಯಗಳನ್ನು ಮುಗಿಸಿ ತನ್ನ ಊರಿಗೆ ಬರಬೇಕಾಗುವಂಥ ಒಂದು ವ್ಯವಸ್ಥೆಯನ್ನು, ಉಡಾನ್ ಅನ್ನುವಂಥ ವ್ಯವಸ್ಥೆಯನ್ನು ಏನು ಜಾರಿಗೆ ತಂದರು, ಆ ಪ್ರಧಾನಿ ನರೇಂದ್ರ ಮೋದಿಜಿಯವರ ಕನಸನ್ನು ನನಸು ಮಾಡಲಿಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರನ್ನು ಅಭಿನಂದಿಸ್ತೇನೆ. ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮಾನ್ಯ ರಾಘವೇಂದ್ರ ಅವರ ಸಲಹೆ ಸೂಚನೆ ಮೇರೆಗೆ ಸಾಧ್ಯವಾದಷ್ಟು ಬೇಗನೆ ಇಲ್ಲಿಯ ಕೆಲಸಗಳು ಬೇಗನೆ ಅದರ ಜೊತೆಗೆ ಗುಣಾತ್ಮಕವಾಗಿ ಕ್ವಾಲಿಟಿ ವರ್ಕ್ ಮಾಡಬೇಕನ್ನುವಂಥ ಸಲಹೆ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ, ಗುತ್ತಿಗೆದಾರಿಗೂ ನೀಡಿದ್ದೇನೆ. ಮುಂದಿನ ಚುನಾವಣೆ PWD ಇಲಾಖೆಗೆ ನೂತನವಾಗಿ ಸಚಿವನಾಗಿ ಶಿವಮೊಗ್ಗ ನಗರಕ್ಕೆ ಬಂದಿದ್ದೇನೆ. ಡೋಂಟ್ ಪಿಟ್ ಮೀ ಅಂಡರ್ ಎನಿ ಕಾಂಟ್ರವರ್ಷಿಯಲ್ ಕ್ವಶನ್ಸ್ ರಿಗಾರ್ಡಿಂಗ್ ಆಸ್ ಪರ್ ಮೈ ಡಿಪಾರ್ಟ್ಮೆಂಟ್ ಸರ್, ನೀವು ಕ್ಯಾನ್ ಆಸ್ಕ್ ಎನಿ ಕ್ವಶನ್ಸ್. ನಾನು ಯಾವಾಗಲೂ ಮಾಧ್ಯಮದ ಮುಂದೆ ಪಕ್ಷದ ವ್ಯವಹಾರಗಳನ್ನು ಬಹಿರಂಗವಾಗಿ ಚರ್ಚೆ ಮಾಡಿಲ್ಲ. ತಾವು ನೋಡಿರಿ, ನನ್ನ ಅನಿಸಿಕೆಗಳನ್ನು ನಮ್ಮ ಪಕ್ಷದ ವರಿಷ್ಠರು ಕೇಳಿದಾಗ 4 ಗೋಡೆಯ ಮಧ್ಯೆ ನನ್ನ ಅನಿಸಿಕೆಯನ್ನು ಹೇಳ್ತೀನಿ. ಸರ್ಕಾರದ ಪ್ರಭಾವಿ ಮಂತ್ರಿಯಾಗಿ ಪಂಚಮಸಲಿಗೂ ಕೂಡ ಹೋರಾಟವನ್ನು ಮತ್ತು ಗಡುವನ್ನು ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಮ ನಿಲುವು ಏನು ಅಂತ? ಒಬ್ಬ ಸಮಾಜದ ವ್ಯಕ್ತಿಯಾಗಿ ಸರ್ಕಾರದ ಭಾಗವಾಗಿ ಎರಡನ್ನೂ ಸಂಭಾಳಿಸ್ಕೊಂಡು ಕೆಲಸ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಈ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಪಂಚಮಸಾಲಿ ಪೀಠದ ಜಗದ್ಗುರು ಆದರಣೀಯ ಜಯಮೃತ್ಯುಂಜಯ ಸ್ವಾಮೀಜಿಯವರ ಭೇಟಿಯನ್ನು ಮಾಡಿದ್ದೇವೆ. ಯಾವ ರೀತಿ ಇದಕ್ಕೆ ಒಂದು ಪೂರಕ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದನ್ನು ಅವರು ಇರೋರು ಮಾತನಾಡಿಕೊಂಡಿದ್ದಾರೆ. ಅದರ ಬಗ್ಗೆ ಮಾಧ್ಯಮದ ಮುಖಾಂತರ ಚರ್ಚೆ ಮಾಡಿ ಅದನ್ನು ಮತ್ತಷ್ಟು ಜಟಿಲಗೊಳಿಸೋದಕ್ಕಿಂತ ಯಶಸ್ವಿ ಆಗಬೇಕು ಅನ್ನುವಂಥ ಭಾವನೆ ಏನಿದೆ ಅದರ ಬಗ್ಗೆ ಅದರ ಪೂರಕವಾಗಿ ಕೆಲಸವನ್ನು ಮಾಡ್ತೇವೆ. ಸರ್ಕಾರ ಮತ್ತು ಸಮಾಜದ ನಡುವೆ ಒಂದು ಸೇತುವೆಯಾಗಿ ನಾನು ಕೆಲಸವನ್ನು ಮಾಡ್ತೇನೆ. ಮೀಸಲಾತಿ ಆಯಿತು ಸರ್, ಪ್ರತ್ಯೇಕ ಧರ್ಮ ಹೋರಾಟ ಮತ್ತೆ ಮುಂದುವರಿಸ್ತೀವಿ ಅಂತ ಎಂ ಬಿ ಪಾಟೀಲ್ ಹೇಳ್ತಿರುವಂಥದ್ದು, ಸರಿ ಹಿಂದೆ ಅವ್ರ ಕೈ ಸುಟ್ಕೊಂಡಿದ್ರು ಅಂತ ಹೇಳ್ಬೋದು ಅದ್ರ ಮತ್ತೆ? ಕೆಲವು ಜನರಿಗೆ ಒಂದು ದೊಡ್ಡ ಸಮಾಜದ ನಾಯಕನಾಗಬೇಕು ಅನ್ನುವಂಥ ಆಸೆ ಇರ್ತೈತಿ. ಅದಕ್ಕೆ ಎಂ ಬಿ ಪಾಟೀಲರು ಆ ಕನಸನ್ನು ಕಾಣ್ತಾ ಇದ್ದಾರೆ. ಹಿಂದೆ ಅದನ್ನು ಮಾಡೋಕ್ಕೆ ಹೋಗಿ ಏನೇನು ಮಾಡಿದರು ಅನ್ನೋದು ಇಡೀ ಜಿಲ್ಲೆಗೆ ಗುರುತು. ಎಂ ಬಿ ಪಾಟೀಲರು ಕೂಡ ನನ್ನ ಆತ್ಮೀಯ ಸ್ನೇಹಿತರು, ಯುವಕರದಾರ. ಧರ್ಮದ ಮತ್ತು ಜಾತಿಯ ವಿಚಾರ ಬಂದಾಗ ಸೂಕ್ಷ್ಮ ವಿಚಾರ, ಇವುಗಳನ್ನು ಭಾಳ ಎಚ್ಚರಿಕೆಯಿಂದ ನಾವು ಮುಟ್ಟಬೇಕಾಗತ್ತೆ. ನಾವು ಸಮಾಜ ಜನ ನಮಗೊಂದು ಗುರುತರವಾದಂಥ ಜವಾಬ್ದಾರಿಯನ್ನು ಕೊಟ್ಟಾರೆ, ಅವ್ರಿಗೂ ಕೂಡ ಹಿಂದೆ ಕೊಟ್ಟಾರೆ, ಈಗ ನಮಗೆ ಕೊಟ್ಟಾರೆ. ಕೊಟ್ಟಂಥ ಸಂದರ್ಭದಲ್ಲಿ ಯಾವ ಕೆಲಸಕ್ಕಾಗಿ ನಮ್ಮನ್ನು ಜನ ಇಲ್ಲಿ ಕಳಿಸ್ಯಾರ ಆ ಕೆಲಸವನ್ನು ಮಾಡಬೇಕು. ಪ್ರತಿಯೊಂದು ಜಾತಿ ಧರ್ಮದ ಬಗ್ಗೆ ಆಯಾ ವ್ಯಕ್ತಿಗೆ ಅವ್ರವ್ರದೇ ಧರ್ಮದ ಬಗ್ಗೆ ಅಭಿಮಾನ ಇರ್ತೈತಿ, ಗೌರವ ಇರ್ತೈತಿ, ಅದು ತಪ್ಪಲ್ಲ. ಆದರೆ ನಾನು ಹೇಳೋದಿಷ್ಟೇ, ಸ್ವಧರ್ಮ ನಿಷ್ಠೆ ಮತ್ತು ಪರಧರ್ಮ ಸಹಿಷ್ಣುತೆ ಮೇಲೆ ನಾವು ರಾಜಕಾರಣವನ್ನು ಮಾಡಬೇಕಾಗತ್ತೆ. ಆ ದೃಷ್ಟಿಯೊಳಗೆ ನಾನು ಕೆಲಸ ಮಾಡಕತ್ತೆ. ಥ್ಯಾಂಕ್ ಯು. ಶಿವಮೊಗ್ಗ ಲೋಕಾಯುಕ್ತದ ಲೋಕೋಪಯೋಗಿ ಇಲಾಖೆ ಒಂದು ವೃತ್ತ ಆಗುತ್ತೆ ಸರ್ಕಾರ ಆಗುತ್ತೆ ಅಂತ ಹೇಳಿ, ಶಿವಮೊಗ್ಗ ಡಿಸ್ಟಿಕ್ಕಿಗೆ ಒಂದು ವೃತ್ತ ಆಗುತ್ತೆ ಸರ್ಕಾರ ಆಗುತ್ತೆ ಶಿವಮೊಗ್ಗಕ್ಕೆ? ನನ್ನ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಈಗ ತಾನೇ ಹೊಸದಾಗಿ ಖಾತೆಯನ್ನು ವಹಿಸ್ಕೊಂಡಿದ್ದೇನೆ. ನಮ್ಮ ನಾಯಕರಾದ ಯಡಿಯೂರಪ್ಪನವರ ಕೋರಿಕೆ ಏನಿದೆ, ಅವ್ರ ಇಚ್ಛೆ ಏನಿದೆ, ಆ ಕೆಲಸವನ್ನು ಒಬ್ಬ ಲೋಕೋಪಯೋಗಿ ಸಚಿವನಾಗಿ ನಾನು ಮಾಡ್ತೇನೆ. ಭವನ ಒಂದು ಸಾಕಷ್ಟು ಯಾವುದು
ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತೆ ಯಡಿಯೂರಪ್ಪನವರು. ಅದಕ್ಕೆ ಏನಾದರೂ ಹಣಕಾಸಿನ ಕೊರತೆ ಕಂಡು ಬಂದರೆ ಅದನ್ನು ಪೂರೈಸಿಕೊಡ್ತೀವಿ.